जगत्सूते धाता हरिरवति रुद्रः क्षपयते तिरस्कुर्वन्ने तत् स्वमपि वपुरीश स्थिरयति सदा पूर्वः सर्वं तदिदमनुगृह्णाति च शिवः तवाज्ञामालम्ब्य क्षणचलितयोर्भ्रूलतिकयोः। जगत्तु सृष्टि स्थिति लय ಇದಕ್ಕೆ ಅಧಿದೇವತೆಗಳಾಗಿ ಮೂರು ಜನ ಇದ್ದಾರೆ. ಆ ಮೂರು ಜನರು ಕೂಡ ಒಂದು ದಿನ ನಾಶವಾಗಿಬಿಡ್ತಾರೆ. ಕೊನೆಗೆ ಉಳಿಯೋದು ಸದಾಶಿವ ಒಬ್ಬನೇ. ಆ ಸದಾಶಿವ ನಿನ್ನ ಕುಡಿಗಣ್ಣ ನೋಟಕ್ಕೆ ಸೇವಕನಂತೆ ಕಾದಿದ್ದು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಎನ್ನುವ ಚಿತ್ರಣ ಇಲ್ಲಿ ಕಾಣ್ತಾ ಇದೆ. ಜಗತ್ತು ಸೂತೆ ಧಾತ, ಧಾತ ಬ್ರಹ್ಮನು ಜಗತ್ ಸೂತೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹರಿಹಿ ಅವತಿ, ಹರಿ ವಿಷ್ಣು ಅವತಿ ರಕ್ಷಣೆ ಮಾಡ್ತಾನೆ. ರುದ್ರ, ರುದ್ರನು ಪ್ರಳಯ ರುದ್ರನಾಗಿ ಕ್ಷಪಯತೆ ಇಡೀ ಜಗತ್ತನ್ನು ಸಂಹಾರ ಮಾಡಿಬಿಡ್ತಾನೆ. ತಿರಸ್ಕುರುವನ್ನೇ ತತ್, ಇವೆಲ್ಲವನ್ನೂ ತಿರಸ್ಕರಿಸುತ್ತಾ ಸ್ವಮಪಿ ವಪುರೀಶ ಸ್ಥಿರಯತಿ. ಈಶ್ವರನು ಈ ಮೂವರನ್ನೂ ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲಯಗೊಳಿಸುತ್ತಾನೆ. ಆದರೆ ಸದಾಪೂರ್ವ ಸರ್ವಂ ತದಿದ ಮನುಗೃಹಾತಿ ಚ ಶಿವ. ಸದಾ ಎಂಬ ಶಬ್ದವೇ ಪೂರ್ವದಲ್ಲಿರುವ ಶಿವನು, ಅಂದರೆ ಸದಾಶಿವನು. ತದಿದಂ ಅನುಗೃಹಾತಿ ಸರ್ವಂ, ಇದೆಲ್ಲವನ್ನು ಒಮ್ಮೆಲೆ ಅನುಗ್ರಹಕ್ಕೆ ತಂದುಬಿಡ್ತಾನೆ, ಜಗತ್ತಿನ ಸೃಷ್ಟಿಗೆ ತೊಡಗ್ತಾನೆ. ಅದು ಯಾವಾಗ? ಅದಕ್ಕೆ ತವಾಜ್ಞಾಮಾಲಂಬ್ಯ, ನಿನ್ನ ಆಜ್ಞೆಯನ್ನು ಅವಲಂಬಿಸಿ. ಆ ಆಜ್ಞೆ ಹೇಗಿದೆ ಅಂದರೆ ಕ್ಷಣಚಲಿತಯೋಹ ಭ್ರೂಲತಿಕಯೋಹ, ಬಳ್ಳಿಯಂತೆ ಬಾಗಿರುವ ನಿನ್ನ ಹುಬ್ಬುಗಳ ಸ್ವಲ್ಪ ಚಲನೆ ಸಿಕ್ಕಿದ್ರೆ ಸಾಕು, ಅದೇ ಅವನಿಗೆ ಒಂದು ಸೂಕ್ಷ್ಮ ವಿಚಾರವನ್ನು ತಿಳಿಸುವ ಒಂದು ಸೂಚನೆ ಆಗ್ಬಿಡುತ್ತೆ. ಆವಾಗ ಸದಾಶಿವ ಜಗತ್ತಿನ ಸೃಷ್ಟಿಗೆ ತೊಡಗಿಬಿಡ್ತಾನೆ ಎನ್ನುವ ಚಿತ್ರಣ.